ಶುಭೋದಯ ವಿದ್ಯಾರ್ಥಿಗಳೇ, ನಿನ್ನೆ ದಿನ ನಾವು ಪ್ರಾಸ ಪದ ಎಂದರೆ ಆ ಪ್ರಾಸ ಪದಗಳಲ್ಲಿರತಕ್ಕಂತಹ ಎರಡು ಪ್ರಕಾರಗಳು, ಅದರಲ್ಲಿ ಆದಿ ಪ್ರಾಸ ಎಂಬುದರ ಬಗ್ಗೆ ನೋಡಿದ್ದೇವೆ. ಇವತ್ತಿನ ದಿನ ಎರಡನೇ ಪ್ರಕಾರವಾದಂತಹ ಅಂತ್ಯಪ್ರಾಸದ ಬಗ್ಗೆ ನೋಡುವುದಕ್ಕಿಂತ ಪೂರ್ವದಲ್ಲಿ ನಿನ್ನೆ ಕಲಿತಂತಹ ವಿಷಯದ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಚರ್ಚಿಸೋಣ. ಹಾಗಾದರೆ ಪ್ರಾಸ ಪದ ಎಂದರೆ ಒಂದು ಪದ್ಯದ ಸಾಲುಗಳಲ್ಲಿ ನಿಯಮಿತವಾದ ಸ್ಥಳದಲ್ಲಿ ಒಂದು ಅಕ್ಷರವು ಅಥವಾ ಒಂದು ಪದವು ಪುನರಾವರ್ತನೆಗೊಂಡಿದ್ದರೆ ಅದನ್ನು ನಾವು ಪ್ರಾಸ ಪದ ಎಂದು ಕರೆಯುತ್ತೇವೆ. ಪದ್ಯದ ಸಾಲುಗಳಲ್ಲಿ ಒಂದು ಪದವು ಅಥವಾ ಒಂದು ಅಕ್ಷರವು ನಿಯಮಿತವಾದ ಸ್ಥಳದಲ್ಲಿ ಪುನರಾವರ್ತನೆಗೊಂಡಿದ್ದರೆ ಅದನ್ನೇ ನಾವು ಪ್ರಾಸ ಪದ ಎಂದು ಕರೆಯುತ್ತೇವೆ. ಈ ಪ್ರಾಸ ಪದಗಳಲ್ಲಿ ಎರಡು ಪ್ರಕಾರ, ಒಂದು ಆದಿಪ್ರಾಸ, ಎರಡು ಅಂತ್ಯಪ್ರಾಸ. ಈಗಾಗಲೇ ನೀವು ಆದಿಪ್ರಾಸದ ವ್ಯಾಖ್ಯವನ್ನು ಸಹಿತ ಕಲಿತಿದ್ದೀರಿ, ಅದರ ಜೊತೆಗೆ ಅದರ ಉದಾಹರಣೆಗಳನ್ನು ಸಹಿತ ತಿಳಿದುಕೊಂಡಿದ್ದೀರಿ. ಹಾಗಾದರೆ ಆದಿಪ್ರಾಸ ಎಂದರೆ ಪದ್ಯದ ಮೊದಲನೇ ಅಥವಾ ಪದ್ಯದ ಸಾಲಿನ ಮೊದಲ ಪದದ ಎರಡನೇ ಅಕ್ಷರವು ಪುನರಾವರ್ತನೆಗೊಂಡಿದ್ದರೆ ಅದನ್ನು ನಾವು ಆದಿಪ್ರಾಸ ಎಂದು ಕರೆಯೋದು. ಪದ್ಯದ ಮೊದಲನೆಯ ಪದದ ಎರಡನೇ ಅಕ್ಷರವು ಪುನರಾವರ್ತನೆಗೊಂಡಿದ್ದರೆ ಅದನ್ನು ನಾವು ಆದಿಪ್ರಾಸ ಎಂದು ಕರೆಯೋದು. ಆದಿಪ್ರಾಸಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎರಡು ಉದಾಹರಣೆಗಳನ್ನು ಸಹಿತ ಕೊಟ್ಟಿದ್ದೆ. ಉದಾಹರಣೆ ಒಂದು, ಉತ್ತಮರ ಗೆಳೆತನ ಪುತ್ತಾಳಿ ಬಂಗಾರ, ಮತಹೀನರ ಗೆಳೆತನ ಮತಹೀನರ ಗೆಳೆತನ ಮಾಡಿದರ ಹಿತ್ತಾಳಿಗಿಂತ ಬಲುಹೀನ. ಈ ತ ತ ತ ಅನ್ನುವಂತಹ ಅಕ್ಷರ ಪದ್ಯದ ಮೊದಲನೆಯ ಪದದಲ್ಲಿ ಎರಡನೇ ಅಕ್ಷರವಾಗಿ ಪುನರಾವರ್ತನೆಗೊಂಡಿರುವುದರಿಂದ ನಾವು ಈ ಪದ್ಯವನ್ನ ಆದಿಪ್ರಾಸದ ಪದ್ಯ ಎಂದು ಹೇಳಬಹುದು. ಅದೇ ರೀತಿಯಾಗಿ ನಾವು ನಿಮಗೆ ಮತ್ತೊಂದು ಉದಾಹರಣೆ ಸಹಿತ ಕೊಟ್ಟಿದೆ, ಬೆಳ್ಳಾನೆ ಎಂದೆತ್ತು ಬೆಳ್ಳಿಯ ಬಾರುಕೋಲು. ಬೆಳ್ಳಾನೆ ಎಂದೆತ್ತು ಬೆಳ್ಳಿಯ ಬಾರುಕೋಲು, ಹಳ್ಳದ ಮಾಗಿ ಹೊಡೆದಾವ, ಹಳ್ಳದ ಮಾಗಿ ಹೊಡೆದಾವ, ಎತ್ತಿನ ತೆಳ್ಳಾದ ಹೊಟ್ಟೆ ಹಸಿದಾವ. ಇಲ್ಲಿ ಪದ್ಯದಲ್ಲಿ ಬರ್ತಕ್ಕಂಥ ಮೊದಲನೇ ಪದದ ಎರಡನೇ ಅಕ್ಷರವಾದಂತಹ ಳ ಅನ್ನುವಂತಹ ಅಕ್ಷರವು ಸಹಿತ ಪುನರಾವರ್ತನೆಗೊಂಡಿರುವುದರಿಂದ ಇದನ್ನು ಸಹಿತ ನಾವು ಆದಿಪ್ರಾಸ ಕರೆಯಬಹುದು. ಅದೇ ರೀತಿಯಾಗಿ ನಾವು ಇವತ್ತು ಅಂತ್ಯಪ್ರಾಸ ಎಂದರೇನು ಹಾಗೂ ಆ ಅಂತ್ಯಪ್ರಾಸಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಹಾಗಾದರೆ ಅಂತ್ಯಪ್ರಾಸ ಎಂದರೇನು? ಪದ್ಯದ ಸಾಲುಗಳಲ್ಲಿ ಕೊನೆಯ ಅಕ್ಷರವು ಪುನರಾವರ್ತನೆಗೊಂಡಿದ್ದರೆ ಅದನ್ನೇ ನಾವು ಅಂತ್ಯಪ್ರಾಸ ಎಂದು ಕರೆಯೋದು. ಪದ್ಯದ ಸಾಲುಗಳಲ್ಲಿ ಕೊನೆಯ ಅಕ್ಷರವು ಪುನರಾವರ್ತನೆಗೊಂಡಿದ್ದರೆ ಅದನ್ನು ನಾವು ಅಂತ್ಯಪ್ರಾಸ ಎಂದು ಕರೆಯೋದು. ಇವತ್ತಿನ ನೋಡೋಣ ಪದ್ಯದ ಸಾಲಿನಲ್ಲಿ ಕೊನೆಯ ಅಕ್ಷರವು ಪುನರಾವರ್ತನೆ ಬಂದಿದ್ದರೆ ಅದನ್ನು ಅಂತ್ಯಪ್ರಾಸ ಎಂದು ಕರೆಯೋಣ.
ವಿದ್ಯಾರ್ಥಿಗಳೇ ಪದ್ಯದ ಸಾಲಿನಲ್ಲಿ ಕೊನೆಯ ಅಕ್ಷರವು ಪುನರಾವರ್ತನೆ ಬಂದಿದ್ದರೆ ಅದನ್ನು ಅಂತ್ಯಪ್ರಾಸ ಎಂದು ಕರೆಯುವುದು. ಕೊಟ್ಟಿರ್ತಕ್ಕಂತ ಒಂದು ಪದ್ಯದಲ್ಲಿರ್ತಕ್ಕಂತ ಸಾಲುಗಳಲ್ಲಿ ಕೊನೆಯ ಅಕ್ಷರ, ಆ ಸಾಲುಗಳಲ್ಲಿನ ಕೊನೆಯ ಅಕ್ಷರವು ಪುನರಾವರ್ತನೆ ಬಂದಿತ್ತು ಅಂದರೆ ಅದನ್ನು ನಾವು ಅಂತ್ಯಪ್ರಾಸ ಎಂದು ಕರೆಯಬಹುದು. ಉದಾಹರಣೆಗೆ ನೀರವ ಗಂಗವ್ವ ಮಳೆಯಾಗಿ ಬಾರುವ ಹೊಳೆಯಾಗಿ ಹರಿಯುವ. ಉದಾಹರಣೆ ಒಂದು, ನೀರವ್ವ ಗಂಗವ್ವ, ನೀರವ್ವ ಗಂಗವ್ವ ಮಳೆಯಾಗಿ ಬಾರುವ, ಮಳೆಯಾಗಿ ಬಾರುವ, ಹೊಳೆಯಾಗಿ ಹರಿಯುವ, ಹೊಳೆಯಾಗಿ ಹರಿಯುವ. ಇಲ್ಲಿ ಪದ್ಯದ ಪ್ರತಿ ಸಾಲಿನ ಕೊನೆಯ ಅಕ್ಷರ ವ ವ ವ ಇದು ಪುನರಾವರ್ತನೆಗೊಂಡಿರುವುದರಿಂದ ಇದನ್ನು ನಾವು ಅಂತ್ಯಪ್ರಾಸ ಎಂದು ಕರೆಯುತ್ತೇವೆ. ಈ ಪದ್ಯದಲ್ಲಿ ಬರ್ತಕ್ಕಂಥ ಮೂರು ಸಾಲುಗಳ ಕೊನೆಯ ಅಕ್ಷರವು ಪುನರಾವರ್ತನೆಗೊಂಡಿದೆ. ವ ವ ವ ಅನ್ನುವಂಥ ಅಕ್ಷರ ಕೊನೆಯಲ್ಲಿ ಪುನರಾವರ್ತನೆಗೊಂಡಿರುವುದರಿಂದ ಇದನ್ನು ನಾವು ಅಂತ್ಯಪ್ರಾಸ ಎಂದು ಕರೆಯುತ್ತೇವೆ. ಉದಾಹರಣೆ ಎರಡು, ಬಾನಿಗೆ ಬಣ್ಣ ಕೊಟ್ಟವರಾರು, ಬಾನಿಗೆ ಬಣ್ಣ ಕೊಟ್ಟವರಾರು, ಭೂಮಿಯ ಮಜ್ಜಿ ಭೂಮಿಗೆ ಮಜ್ಜಿಗೆ ಎರೆದವರಾರು, ಭೂಮಿಗೆ ಮಜ್ಜಿಗೆ ಎರೆದವರ ಭೂಮಿಗೆ ಮಜ್ಜಿಗೆ ಎರೆದವರಾದರು ಚಳಿಯಲ್ಲಿ ಹಿತವನ್ನು ತಂದವರ, ಚಳಿಯಲ್ಲಿ ಹಿತವನ್ನು ತಂದವ ಪ್ರಾ. ಇಲ್ಲಿ ಸಹಿತ ಪದ್ಯದ ಕೊನೆಯ ಸಾಲುಗಳ ಪದ್ಯದ ಸಾಲುಗಳಲ್ಲಿ ಕೊನೆಯ ಅಕ್ಷರ ರೂ ಅಥವಾ ರಾ ಅನ್ನುವಂತ ಅಕ್ಷರವು ಪುನರಾವರ್ತನೆಗೊಂಡಿರುವುದರಿಂದ ಇದನ್ನು ಸಹಿತ ನಾವು ಅಂತ್ಯಪ್ರಾಸ ಎಂದು ಕರೆಯುತ್ತೇವೆ. ಮಕ್ಕಳೇ, ಇಲ್ಲಿವರೆಗೆ ನಾವು ಪ್ರಾಸಪದ ಎಂದರೆ ಪ್ರಾಸಪದಗಳಲ್ಲಿರ್ತಕ್ಕಂಥ ಪ್ರಕಾರಗಳು ಹಾಗೂ ಅದರಲ್ಲಿರ್ತಕ್ಕಂಥ ಎರಡೂ ಪ್ರಕಾರಗಳಿಗೂ ಸಹಿತ ನಾವು ಎರಡೆರಡು ಉದಾಹರಣೆಗಳನ್ನು ನೋಡಿದ್ದೇವೆ. ನೀವು ಸಹಿತ ಮನೆಯಲ್ಲಿರುವ ಪುಸ್ತಕಗಳಲ್ಲಿ ಇರುವ ಪದ್ಯಗಳನ್ನು ಓದಿಕೊಂಡು ಅದರಲ್ಲಿರ್ತಕ್ಕಂಥ ಪದ್ಯಗಳಲ್ಲಿ ಆದಿಪ್ರಾಸ ಮತ್ತು ಅಂತ್ಯಪ್ರಾಸದ ಪದಗಳನ್ನು ಗುರುತಿಸಿ ಅವುಗಳನ್ನು ಬರೆದಿಟ್ಟುಕೊಳ್ಳಿ. ಧನ್ಯವಾದ.